ಆಥರೈಸೇಷನ್ ಪತ್ರವನ್ನ ಅಂತ ಹೇಳ್ತಾರೆ. ಅರ್ಜಿದಾರರ ಪರ ವಕೀಲ ಜಿ ಆರ್ ಮೋಹನ್ ಅವರು ನ್ಯಾಯಪೀಠ ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಸರ್ಕಾರಿ ಪರ ವಕೀಲರಾಗಿರುವಂತ ನಾವದಿಗೆ ಅವರು ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಅಡ್ವೊಕೇಟ್ ಜನರಲ್ ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈಗ ಅಡ್ವೊಕೇಟ್ ಜನರಲ್ ಅವರ ವಾದ ಆರಂಭವಾಗಿದೆ. ಸರ್ಕಾರಿ ಪರ ವಕೀಲರಾಗಿರುವಂತ ಪ್ರಭುಲಿಂಗ ನಾವದಗಿ ಅವರು ವಾದವನ್ನು ಮಂಡಿಸುತ್ತಿದ್ದಾರೆ. ಅವರ ಮುಂದೆ ಅಂತೂ ದೊಡ್ಡ ಸವಾಲುಗಳೇ ಇದ್ದಾವೆ, ಯಾಕೆಂದರೆ ಸಾಕಷ್ಟು ಪ್ರಕರಣಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 15ಕ್ಕೂ ಹೆಚ್ಚು ಹೈಕೋರ್ಟ್ನ, ಸುಪ್ರೀಂ ಕೋರ್ಟ್ನ, ಬೇರೆ ಬೇರೆ ದೇಶಗಳ ಕೋರ್ಟ್ಗಳ ಒಂದು ತೀರ್ಪನ್ನು ಉಲ್ಲೇಖ ಮಾಡಿ ವಾದವನ್ನು ಮಾಡಲಾಗಿತ್ತು. ಸೊ ಹೀಗಾಗಿ ಆ ತೀರ್ಪುಗಳ ಉಲ್ಲೇಖವನ್ನು ಮಾಡಿ ಧಾರ್ಮಿಕ ಹಕ್ಕು ಹಿಜಬ್ ಅನ್ನುವಂಥದ್ದು ಧಾರ್ಮಿಕ ಹಕ್ಕನ್ನು ಅಂದರೆ ನಿರ್ಬಂಧವನ್ನು ಹೇರುವಂಥದ್ದು ಸರಿಯಲ್ಲ, ಅದು ಅತ್ಯಗತ್ಯ ಎಸೆನ್ಷಿಯಲ್ ಪಾರ್ಟ್, ಯಾವುದೇ ಧರ್ಮದವರಾಗಿದ್ದರೂ ಕೂಡ ಈ ರೀತಿಯಾಗಿ ನಿರ್ಬಂಧವನ್ನು ಹೇರುವಂಥದ್ದಕ್ಕೆ ಸರ್ಕಾರಗಳಿಗೆ ಅಧಿಕಾರ ಇರೋದಿಲ್ಲ. ಆರ್ಟಿಕಲ್ 25 ಅನ್ನು ತುಂಬ ಬಾರಿ ಇಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಧಾರ್ಮಿಕ ಹಕ್ಕು, ಎಲ್ಲರ ಸ್ವಾತಂತ್ರ್ಯ ಅಂತ. ಸೊ ಇದೆಲ್ಲ ಸಾಕಷ್ಟು 15ಕ್ಕೂ ಹೆಚ್ಚು ಕೋರ್ಟ್ನಲ್ಲಿ ಬಂದಿದ್ದಂಥ ಒಂದು ತೀರ್ಪುಗಳನ್ನು ಉಲ್ಲೇಖ ಮಾಡಿ ವಾದವನ್ನು ಮಂಡನೆ ಮಾಡಲಾಗಿದ್ದಂಥ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಯಾವ ಸಂದರ್ಭದಲ್ಲಿ ಇಂಟರ್ವಿನ್ ಆಗ್ಬೋದು, ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಪರಮಾಧಿಕಾರ ಇದೆ, ಸಮವಸ್ತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀತಿ ನಿರೂಪಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ, ಕಾನೂನನ್ನ ರೂಪಿಸುವಂಥ ನಿಟ್ಟಿನಲ್ಲಿ ಎಷ್ಟರ ಮಟ್ಟಿಗೆ ಇದು ಸ್ವಾತಂತ್ರ್ಯ ಇದೆ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಬೇಕಾಗತ್ತೆ. ಈಗ ಪ್ರಭುಲಿಂಗ ನಾವದಗಿ ಅವರು ವಾದ ಮಂಡನೆಯನ್ನು ಶುರು ಮಾಡಿದ್ದಾರೆ. ಅವರು ಪ್ರಭುಲಿಂಗ ನಾವದಗಿ ಅವರು ಅಡ್ವೊಕೇಟ್ ಜನರಲ್ ಸರ್ಕಾರದ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಳ್ಳಬೇಕಾಗಿದೆ. ಉಡುಪಿ ಜಿಲ್ಲಾ DDPI ಪದವಿ ಶಿಕ್ಷಣ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಮರ್ಥನೆಯನ್ನು ಮಾಡಿಕೊಳ್ಳಕ್ಕೆ ವಕೀಲರುಗಳಿದ್ದಾರೆ, ಯಾಕಂದರೆ CDC ಪರವಾಗಿ ಸಜ್ಜನ್ ಪೂವಯ್ಯ ಅವರಿದ್ದಾರೆ. ಈಗ ಮೊದಲ 4 ಅರ್ಜಿಗಳಿಗೆ ವಾದವನ್ನು ಮಂಡಿಸ್ತಾರೆ ನಾವದಗಿ ಅವರು. ಉಡುಪಿ ಜಿಲ್ಲಾ DDPI ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪರ ವಾದವನ್ನು ಮಂಡನೆ ಮಾಡಲಿರುವಂಥದ್ದು. ಆ 4 ಅರ್ಜಿಗಳ ಪರವಾಗಿ ಅವರು ವಾದವನ್ನು ಮಂಡಿಸಲಿದ್ದಾರೆ. ಸರ್ಕಾರದ ಪರವಾಗಿ ವಕೀಲರಾಗಿರುವಂಥ ಅಡ್ವೊಕೇಟ್ ಜನರಲ್ ಆಗಿರುವಂಥ ಪ್ರಭುಲಿಂಗ ನಾವದಿಗೆ ಅವರು ಮೊದಲ 4 ಅರ್ಜಿಗಳಿಗೆ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಆ 4 ಅರ್ಜಿಗಳು ಯಾವುದು? ಒಂದು DDPI ಮತ್ತು ಆ ಶಿಕ್ಷಣ ಇಲಾಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಪರವಾಗಿ ಹಿಜಬ್ ಧರ್ಮದ ಗುರುತು ಭಾಗ ಅಲ್ಲ, ಧರ್ಮದ ಗುರುತು ಆದರೆ ಭಾಗ ಅಲ್ಲ, ಸಮವಸ್ತ್ರ ಕಡ್ಡಾಯಕ್ಕೆ AG ನಾವದಗಿ ಅವರು ಸಮರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಡ್ವೊಕೇಟ್ ಜನರಲ್ ಸಮರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಸರ್ಕಾರದ ನಿರ್ಧಾರವನ್ನು. ಹಿಜಬ್ ಧರ್ಮದ ಗುರುತು ಆದರೆ ಅದರ ಭಾಗ ಅಲ್ಲ, ಸಮವಸ್ತ್ರ ಕಡ್ಡಾಯಕ್ಕೆ ಯಾವ ಕಾರಣಕ್ಕೋಸ್ಕರ ಸಮವಸ್ತ್ರ ಕಡ್ಡಾಯವನ್ನು ಮಾಡಲಾಗಿದೆ, ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಪ್ರಭುಲಿಂಗ ನಾವದಗಿ ಅವರು. ಅಡ್ವೊಕೇಟ್ ಜನರಲ್ ಅವರು ತ್ರಿಸದಸ್ಯ ಪೀಠ ಅಂದರೆ ಪೂರ್ಣ ಪೀಠ ರಚನೆ ಆದಾಗಿನಿಂದ ತಮ್ಮ ವಾದವನ್ನು ಮಂಡಿಸಿರಲ್ಲ, ಅರ್ಜಿದಾರರ ಪರವಾಗಿರುವಂಥ ವಕೀಲರುಗಳಿಗೇ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈಗ ಅವರು ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಿಜಬ್ ಧರ್ಮದ ಗುರುತು ಭಾಗ ಅಲ್ಲ ಅಂತ ನಾವದಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಸಮವಸ್ತ್ರ ಕಡ್ಡಾಯಕ್ಕೆ ಅವರು ನಿರ್ಧಾರ ಯಾವ ರೀತಿಯ ಕೈಗೊಳ್ಳಾಯಿತು ಅನ್ನೋದ್ರ ಬಗ್ಗೆ ಸಮರ್ಥನೆಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಹಿಜಬ್ ನಿರ್ಬಂಧ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಆಗೋದಿಲ್ಲ, ಹಿಜಬ್ನ ನಿರ್ಬಂಧ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಅಡ್ವೊಕೇಟ್ ಜನರಲ್. ಸರ್ಕಾರದ ಫೆಬ್ರವರಿ 5 ಅಂದರೆ ಸರ್ಕಾರ ಫೆಬ್ರವರಿ 5ನೇ ತಾರೀಕು ಸುತ್ತೋಲೆಯನ್ನು ಹೊರಡಿಸಿತ್ತು. ಆ ಸುತ್ತೋಲೆಯನ್ನು ಅಧಿಸೂಚನೆಯನ್ನು ಅರ್ಜಿದಾರರು ಪ್ರಶ್ನೆಯನ್ನು ಮಾಡಿದ್ರು. ಹಿಜಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆಯಲ್ಲ, ಇದು ಸರ್ಕಾರದ ನಿಲುವು. ಹಿಜಬ್ ಇಸ್ಲಾಂನ ಅತ್ಯಗತ್ಯ ಆಚರಣೆಯಲ್ಲ, ಶಿಕ್ಷಣ ಕಾಯ್ದೆಯಡಿ ಈ ಆದೇಶವನ್ನು ಸರ್ಕಾರ ಹೊರಡಿಸಿದೆ. ಹಿಜಬ್ ಧರಿಸದೇ ಇರುವಂಥದ್ದು ಆರ್ಟಿಕಲ್ 91 ಕ್ಲಾಸ್ A
91 ಕ್ಲಾಸ್ ಎ ಅದನ್ನ ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ ಪ್ರಭುಲಿಂಗ ನಾವದಗಿ ಅವರು 91 ಕ್ಲಾಸ್ ಎ ವಿರುದ್ಧ ಅಲ್ಲ ಹಿಜಾಬ್ ಧರಿಸದೇ ಇರುವಂತದ್ದು ಆರ್ಟಿಕಲ್ 91 ಕ್ಲಾಸ್ ಎ ವಿರುದ್ಧ ಅಲ್ಲ ಅದು ಹಿಜಾಬ್ ನಿರ್ಬಂಧ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಆಗೋದಿಲ್ಲ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತ ಅರ್ಜಿದಾರರ ಪರವಾಗಿರುವಂತ ವಕೀಲರು ವಾದವನ್ನ ಮಾಡಿದ್ರು ಆ ರೀತಿಯಾಗಿ ಉಲ್ಲಂಘನೆ ಆಗೋದಿಲ್ಲ ಆರ್ಟಿಕಲ್ 91 ಕ್ಲಾಸ್ ಎ ವಿರುದ್ಧ ಅಲ್ಲ ಅದು ಹಿಜಾಬ್ ಅನ್ನು ಧರಿಸದಲೇ ಇರಬಹುದು ಹಿಜಾಬ್ ನಿರ್ಬಂಧ ಅಭಿವ್ಯಕ್ತಿ ಸ್ವಾತಂತ್ರ್ಯ ಉಲ್ಲಂಘನೆ ಆಗ್ತಾ ಇದೆ ಅನ್ನುವಂತದ್ದು ಸರಿಯಲ್ಲ ಹಿಜಾಬ್ ಧರ್ಮದ ಗುರುತು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಅವರು ವಾದವನ್ನು ಮಂಡಿಸ್ತಾ ಇರುವಂಥದ್ದು ಅದು ಅತ್ಯಗತ್ಯ ಪಾಟು ಕಡ್ಡಾಯ ಅಂತೆಲ್ಲ ಅರ್ಜಿದಾರರ ಪರವಾಗಿ ವಾದವನ್ನು ಮಂಡಿಸಿದರು ಈಗ ಎಜಿ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದವನ್ನು ಮಂಡಿಸ್ತಾ ಇದ್ದಾರೆ ಸರ್ಕಾರದ ನಿರ್ಧಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಶಿಕ್ಷಣ ಕಾಯ್ದೆಯ ಪ್ರಕಾರನೇ ಸರ್ಕಾರ ಆದೇಶ ಮಾಡಿದೆ ರಾಜ್ಯ ಸರ್ಕಾರದ ಆದೇಶದಲ್ಲಿ ಯಾವುದೇ ತಪ್ಪಿಲ್ಲ ಫೆಬ್ರವರಿ 5 ಅಂದ್ರೆ ಈ ಮೊನ್ನೆ ಅಷ್ಟೇ ಅಂದ್ರೆ ಒಂದು ಎಕ್ಸಾಕ್ಟ್ ಆಗಿ 12 ದಿನಗಳ ಹಿಂದೆ ಸರ್ಕಾರ ಆದೇಶ ಮಾಡಿತ್ತಲ್ಲ 13 ದಿನಗಳ ಹಿಂದೆ ಆ ಒಂದು ಸುತ್ತೋಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಮಾಡಲಾಗಿತ್ತು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅರ್ಜಿದಾರರ ಪರ ವಕೀಲರು ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಪ್ರಭುಲಿಂಗ ನಾವದಗಿ ಅವರು ಸರ್ಕಾರದ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಅದರ ಬಗ್ಗೆ ಶಬರಿಮಲೆ ಶಾಹಿರಾ ಬಾನು ಕೇಸ್ನ ಆಧಾರದಲ್ಲಿ ನಿರ್ಧರಿಸಬೇಕು ಹಿಜಾಬ್ ಅತ್ಯಗತ್ಯ ಅಲ್ಲವೇ ಅನ್ನುವಂಥದ್ರ ಬಗ್ಗೆ ನಿರ್ಧರಿಸಬೇಕು ಸರ್ಕಾರದ ಆದೇಶದ ಹಿಂದಿನ ಉದ್ದೇಶ ಅಂತ ಏನು ಅಂತ ಪ್ರಶ್ನೆಯನ್ನು ಮಾಡ್ತಾರೆ ಚೀಫ್ ಜಸ್ಟಿಸ್ ಈಗ ಸರ್ಕಾರ ಆದೇಶ ಮಾಡಿದೆಯಲ್ಲ ಅದು ಯಾವ ಕಾರಣಕ್ಕೆ ಅದರ ಹಿಂದಿನ ಉದ್ದೇಶ ಏನು ಅಂತ ಪ್ರಶ್ನೆ ಮಾಡ್ತಾರೆ ನ್ಯಾಯಪೀಠದವರು ರಾಜ್ಯ ಸರ್ಕಾರದ ಆದೇಶದಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ರಾಜ್ಯ ಸರ್ಕಾರದ ಆದೇಶದಲ್ಲಿ ಶಿಕ್ಷಣ ಕಾಯ್ದೆ ಪ್ರಕಾರನೇ ಸರ್ಕಾರ ಆದೇಶವನ್ನು ಮಾಡಿದೆ ತರ್ಕಬದ್ಧವಾಗಿಯೇ ಸರ್ಕಾರ ಆದೇಶವನ್ನು ಮಾಡಿದೆ ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಸರ್ಕಾರ ಕೈಗೊಂಡಿರುವಂಥ ನಿರ್ಧಾರದ ಪ್ರಕಾರ ಆರ್ಟಿಕಲ್ 91 ಕ್ಲಾಸ್ ಎ ಪ್ರಕಾರ ಆ ಒಂದು ಆರ್ಟಿಕಲ್ ಅನ್ನು ಕೂಡ ಮೆನ್ಷನ್ ಮಾಡಿದರು ಅಡ್ವೊಕೇಟ್ ಜನರಲ್ ವಾದವನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಆಗ ಚೀಫ್ ಜಸ್ಟಿಸ್ ಹೇಳ್ತಾರೆ ಸಮವಸ್ತ್ರ ಕಡ್ಡಾಯ ಮಾಡಿದೆಯಲ್ಲ ಸರ್ಕಾರ ಅದರ ಹಿಂದಿನ ಉದ್ದೇಶ ಏನು ಹಾಗಾದರೆ ಅಂತ ಈ ಸಂದರ್ಭದಲ್ಲಿ ವಾದವನ್ನು ಮುಂದುವರಿಸ್ತಾ ಎಜಿ ಮೂರನೇ